ಒಬ್ರು ಹೇಳ್ತಾರೆ ಬಿಜೆಪಿ ಗೆಲ್ಲತ್ತೆ ಅಂತ, ಮತ್ತೊಂದು ಅದಕ್ಕೆ ರಿಟರ್ನ್ ಕೌಂಟರ್ ಬರುತ್ತೆ, ಇಲ್ಲ ಗೆಲ್ಲೋದಿಲ್ಲ ಅಂತ. ನಿಮ್ಮ ವಿಶ್ಲೇಷಣೆ ಏನು ಸರ್ ಇದ್ರ ಬಗ್ಗೆ? ಆದರೆ ಪ್ರಥಮ ಹಂತದ ಚುನಾವಣೆ ಮುಗಿದ ನಂತರನೇ ಅವರ ಆ ಪೂರ್ತಿ ಹೇಳಿಕೆ ಹೊರಬಂದು ಅಪ್ ಕಿ ಪಾರ್ ಚಾರ್ ಸೋ ಪಾರ್ ಅನ್ನೋದನ್ನು ಬಿಜೆಪಿ ಎಲ್ಲ ನಾಯಕರು ಮರೆತಂತೆ ಕಂಡು ಬರ್ತಾ ಇತ್ತು. ಮೂರನೇ ಹಂತ ಬಂದಾಗ ಪಾಕಿಸ್ತಾನ ತೆಗೆದುಕೊಂಡು ಬಂದರು, ನಾಲ್ಕನೇ ಹಂತ ಬಂದಾಗ ಅವ್ರ ಕಣ್ಣೀರುಗಳು ಬಂದವು, ಅದ್ರ ಜೊತೆಗೆ ಅವ್ರನ್ನ ಹಿಂದೂ ಮುಸ್ಲಿಂ ವಾದವನ್ನು ಎಂದೂ ಮಾಡೋಲ್ಲ ಅಂತ ಹೇಳಿದರು. ಆದರೆ ಈ ಬಾರಿ ಮೋದಿ ಜೊತೆಗೆ ಭ್ರಷ್ಟಾಚಾರವನ್ನು ಜನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಕಾರಣ ಇಲೆಕ್ಟ್ರಲ್ ಬಾಂಡ್ಸ್. ಅವರು ನಾನು ಹಿಂದೂ ಮುಸ್ಲಿಂ ಎಂದು ಮಾಡ್ತೀನಿ ಅಂದೇ ರಾಜಕೀಯ ನಿನ್ನೆ ಹೀಗೆ ಹೊರಗೆ ಹೋಗ್ತೀರ ಅಂತ ಹೇಳಿದ್ರೆ, ಅಂದರೆ ದ್ವಂದ್ವವಾದ ಹೇಳಿಕೆಗಳಲ್ಲಿರ್ತಾ ಜನರಲ್ಲಿ ಗೊಂದಲ ಮೂಡಿಸ್ತಾ ಬೇರೆ ಯಾವ ವಿಷಯಗಳು ಚರ್ಚೆಗೆ ಬಾರದೇ ಇರುವ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮೋದಿ ಮಾಡಿದರು. ಅದರಲ್ಲಿ ಅವರು ಯಶಸ್ವಿ ಆದರು ಅಂತ ಹೇಳ್ಬೋದು, ಯಾಕಂದ್ರೆ ಬೆಲೆ ಏರಿಕೆ. ನಮಸ್ಕಾರ, ಎದಿನ.com ಗೆ ಸ್ವಾಗತ. ಮಳೆ ಬಿದ್ದು ಇಳೆ ಏನೋ ತಂಪಾಗಿದೆ, ಆದರೆ ಲೋಕಸಭಾ ಎಲೆಕ್ಷನ್ನ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಪ್ರತಿದಿನ ಹೊಸ ಲೆಕ್ಕಾಚಾರ, ಹೊಸ ರಿಪೋರ್ಟ್ಗಳು ಬರ್ತಾ ಇದೆ. ಜ್ಯೋತಿಷಿಗಳು, ರಾಜಕೀಯ ಪಂಡಿತರು ತಮ್ಮದೇ ಆದಂಥ ಲೆಕ್ಕಾಚಾರದ ಪ್ರಕಾರ ತಮ್ಮ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ. ರಾಜಕೀಯ ಮತ್ತು ಚುನಾವಣಾ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವಲ್ಲಿ ಹೆಸರಾಗಿರುವ ಖ್ಯಾತ ಚುನಾವಣಾ ತಜ್ಞ ಯೋಗೇಂದ್ರ ಯಾದವ್ 4 ಹಂತದ ಮತದಾನದ ನಂತರ ಲೆಕ್ಕಾಚಾರದ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿಗೆ ಕನಿಷ್ಠ ಬಹುಮತ ಸಿಗೋದಿಲ್ಲ, 272 ಸ್ಥಾನನೂ ಸಿಗೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಎಲೆಕ್ಷನ್ ಎಕ್ಸ್ಪರ್ಟ್ ಪ್ರಶಾಂತ್ ಕಿಶೋರ್, ಬಿಜೆಪಿ 370 ಸೀಟ್ಗಳನ್ನು ಗೆಲ್ಲತ್ತೆ, ಪಶ್ಚಿಮ ಬಂಗಾಳ, ತೆಲಂಗಾಣ, ಒಡಿಶಾದಲ್ಲಿ 2019ಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಬಿಜೆಪಿ ವೋಟ್ ಶೇರ್ ಲೆಕ್ಕಾಚಾರದಲ್ಲೂ ಕೂಡ ಕೊಂಚ ಮುನ್ನಡೆ ಸಾಧಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ಈಗ ರಾಜಕೀಯ ವಲಯ ಗೊಂದಲದ ಗೂಡಾಗಿದೆ. ರಾಜಕೀಯ ವಿಶ್ಲೇಷಕರ ಈ ಭವಿಷ್ಯವಾಣಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸುನೀಲ್ ಶಿರ್ಸಂಗಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನಿದೆ ಸರ್ ಇಷ್ಟೆಲ್ಲ ಚರ್ಚೆ, ವಿಚಾರ, ಸಂಘರ್ಷನೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಒಬ್ರು ಹೇಳ್ತಾರೆ ಬಿಜೆಪಿ ಗೆಲ್ಲತ್ತೆ ಅಂತ, ಮತ್ತೊಂದು ಅದಕ್ಕೆ ರಿಟರ್ನ್ ಕೌಂಟರ್ ಬರುತ್ತೆ, ಇಲ್ಲ ಗೆಲ್ಲೋದಿಲ್ಲ ಅಂತ. ನಿಮ್ಮ ವಿಶ್ಲೇಷಣೆ ಏನು ಸರ್ ಇದ್ರ ಬಗ್ಗೆ? ಮುಖ್ಯವಾಗಿ ಒಂದು ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ಟ್ರೈ ಮಾಡ್ತಾ ಇರ್ತವೆ. ಇಲ್ಲಿ ಸೆಫಾಲಜಿಸ್ಟ್ಗಳು ಏನು ಹೇಳ್ತಾರೆ ಅಥವಾ ಎಲೆಕ್ಷನ್ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ರಾಜಕೀಯ ಪಕ್ಷಗಳಲ್ಲಿ ಬದಲಾವಣೆ ಏನಾಗ್ತಾ ಇದೆ ಅಂತ ಮೊದಲು ನೋಡ್ಬೇಕಂತನ್ಸುತ್ತೆ. ಯಾಕಂದರೆ ಈ ಚುನಾವಣೆ ಆರಂಭವಾದಾಗ ಮೋದಿಯವರು ಹಿಡಿದ ದಾರಿ ಏನಿತ್ತು, ತಮ್ಮ ಅಭಿವೃದ್ಧಿ ಮತ್ತು 2040ರಲ್ಲಿ ವಿಕಸಿತ ಭಾರತ ಅನ್ನೋ ಗುರಿಯೊಂದಿಗೆ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಶುರು ಮಾಡಿದರು. ಆದರೆ ಪ್ರಥಮ ಹಂತದ ಚುನಾವಣೆ ಮುಗಿದ ನಂತರನೇ ಅವರು ಆ ಪೂರ್ತಿ ಹೇಳಿಕೆಯಿಂದ ಹೊರಬಂದು ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅನ್ನೋದನ್ನು ಬಿಜೆಪಿ ಎಲ್ಲ ನಾಯಕರು ಮರೆತಂತೆ ಕಂಡು ಬರ್ತಾ ಇತ್ತು. ಅವರು ಹಿಂದೂ ಮುಸ್ಲಿಂ ಅನ್ನೋ ಅವರು ತಮ್ಮ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಏನು ಫಾರ್ಮುಲಾ ಇದೆ ಆ ಫಾರ್ಮುಲಾ ಬಂದು ಅದೇ ವಾದವನ್ನು ಮುಂದಿಡ್ತಾ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇಲ್ಲದ ಕೆಲವು ವಾದಗಳನ್ನು ಮುಂದಿಡ್ತಾ ಬಂದರು. ಇದು ಮೊದಲ ಹಂತ ಮುಗಿದ ನಂತರ ಎರಡನೇ ಹಂತಕ್ಕೆ ಬಂದಾಗ ಸಹಜವಾಗೇ ಅಂದರು ಮೋದಿ ಮೊದಲ ಹಂತದ ಚುನಾವಣೆ ಏನು 102 ಸೀಟ್ಗಳು ಮುಗೀತು, ಅವಾಗ ಏನೋ ಅವ್ರಿಗೆ ಹಿನ್ನಡೆ ಆಗಿದೆ, ಆ ಕಾರಣಕ್ಕಾಗಿ ಮೋದಿ ತಮ್ಮ ಲೈನನ್ನು ಚೇಂಜ್ ಮಾಡ್ತಾ ಇದ್ದಾರಂತೆ. ಮೂರನೇ ಹಂತ ಬಂದಾಗ ಪಾಕಿಸ್ತಾನ ತೆಗೆದುಕೊಂಡು ಬಂದರು, ನಾಲ್ಕನೇ ಹಂತ ಬಂದಾಗ ಅವ್ರ ಕಣ್ಣೀರುಗಳು ಬಂದವು, ಅದ್ರ ಜೊತೆಗೆ ಅವ್ರನ್ನ ಹಿಂದೂ ಮುಸ್ಲಿಂ ವಾದವನ್ನು ಎಂದೂ ಮಾಡೋಲ್ಲ ಅಂತ ಹೇಳಿದರು. ಅವಾಗ ರಾಹುಲ್ ಗಾಂಧಿ ಸಹಜವಾಗಿ ಹೇಳ್ತಾ ಇದ್ರು ನೀನು ಅಳ್ತಾರೆ, ಇನ್ನು ಮುಂದೆ ಇನ್ನೂ ಬೇರೆ ಬೇರೆ ರೀತಿ ನೀವು ನೋಡ್ಬೇಕಾಗತ್ತಂತೆ. ಆ ಎಲ್ಲ ಏನು ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಅದನ್ನು ಮೋದಿ ಮಾಡ್ತಾ ಬಂದ್ರಂತ ಅನ್ಸುತ್ತೆ. ಈ ಪ್ರತಿ ಬಾರಿ ಮೋದಿ ಹಾಕಿದ ಟ್ರ್ಯಾಕ್ನಲ್ಲಿ ಅಪೋಸಿಷನ್ ಪಾರ್ಟಿ ಬೀಳ್ತಾ ಇತ್ತು, ಈ ಸಲ ರಾಹುಲ್ ಗಾಂಧಿ ಹಾಕಿದ ಟ್ರ್ಯಾಕ್ನಲ್ಲಿ ಮೋದಿ ಬೀಳ್ತಾ ಬಂದರು ಅಂತ ಅನ್ಸುತ್ತೆ. ಅದರ ನಂತರ ಅವರು ಸಡನ್ ಆಗಿ ಒಂದು ಮಾತು ಹೇಳಿದ್ರು, ನಾವು ಬಯೋಲಾಜಿಕಲ್ ಆಗಿ ಹುಟ್ಟೆ ಇಲ್ಲ ಅಂತ. ಅಂದರೆ ಅವರನ್ನು ಇಲ್ಲಿವರೆಗೂ ಅವರ ಅಭಿಮಾನಿಗಳು ಅಂಧ ಭಕ್ತರು ಅಥವಾ ಪಕ್ಷದ ವಕ್ತಾರರು ಅವ್ರನ್ನ ದೇವರಿಗೆ ಹೋಲಿಸ್ತಾ ಇದ್ರು, ಸ್ವತಃ ಈಗ ಮೋದಿ ತಮ್ಮನ್ನೇ ತಾವು ನಾನು ನ್ಯಾಚುರಲ್ ಆಗಿ ಹುಟ್ಟೇ ಇಲ್ಲ ಅಂತಂದ್ರೆ. ಬಹುಶಃ ಅದು ನಾವು ಹಿಂದೂ ಪುರಾಣದಲ್ಲೆಲ್ಲ ಕೇಳ್ತಿದ್ವಿ ನೋಡಿ, ಕಲಿಯುಗದಲ್ಲಿ ಕಲ್ಕಿ ಬರ್ತಾನೆ ಅಂತ. ಆ ಮಾತನ್ನೇ ಇವರು ಇದು ಒಂದು ದೊಡ್ಡ ಪ್ರಶ್ನೆ ಹುಟ್ಟಾಕಿದ್ರು ಅವರು. ಅಂದ್ರೆ ನಾನು ನ್ಯಾಚುರಲ್ ಆಗಿ ಹುಟ್ಟಿಲ್ಲ, ನಾನು ದೇವರು ಕಳಿಸಿದ ಇದು ಬದಲಾವಣೆಗಾಗಿ ಬಂದ ಒಬ್ಬ ಸಂತ ಅನ್ನೋ ಹಾಗೆ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋ ರೀತಿ ಇದೆಯಲ್ಲ, ಎಲ್ಲೇ ಒಂದು ಕಡೆ ಅವ್ರು ಪೂರ್ತಿ ಟ್ರ್ಯಾಕ್ ಬೇರೆದೇ ಟ್ರ್ಯಾಕ್ ಹಿಡಿತಾ ಇದ್ರು ಅಂತ ಅನಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಏನು ಯೋಗೇಂದ್ರ ಯಾದವ್ ಅವರು ಈ ದಿನಕ್ಕೆ ನೀಡಿದ ಈ ದಿನದ ವಾಸು ಎಚ್ ವಿ ಡಾಕ್ಟರ್ ವಾಸು ಅವ್ರ ರೀತಿ ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನು ಅಂದರೆ, ಅವರು ಈ ಬಾರಿ ಮೋದಿ ಏನು ಅಲೆ ಇದೆ ಅಲ್ಲಿ ಕಂಡು ಬರ್ತಾ ಇಲ್ಲ, ಅವರು 370 ದಾಟುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಎನ್ ಡಿ ಎ ಕೂಡ 370 ದಾಟುವ ಸಾಧ್ಯತೆ ಇಲ್ಲ, ಬಿ ಜೆ ಪಿ ಅಷ್ಟೇ ಅಲ್ಲ, ಎನ್ ಡಿ ಎ ಸೇರಿದರೂ ಸಹಿತ 370 ದಾಟುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತ ಹೇಳಿದರು. ಅದಕ್ಕೆ ಅವ್ರು ತಮ್ಮದೇ ಆದ ರಾಜಕೀಯ ಇಷ್ಟು ವರ್ಷದ ತಮ್ಮ ಸೆಫಾಲಜಿಸ್ಟ್ ಆಗಿ ಮಾಡಿದ ಎಲ್ಲ ಲೆಕ್ಕಾಚಾರಗಳನ್ನು ಅನುಭವವನ್ನು ಬಳಸಿ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಏನು ಗೆಲ್ಲಿಸ್ಬೋದು. ಅಂದರೆ ನಮ್ಮ ಸರ್ವೆಯಲ್ಲಿ ಈ ದಿನ ಸರ್ವೆಯಲ್ಲಿ ಏನಂತದೆ ಕರ್ನಾಟಕ ಮಿನಿಮಮ್ 15 ಗೆಲ್ಲತ್ತಂತಿದೆ, ಬಟ್ ಅವ್ರು ಹೇಳ್ತಾ ಇರೋದು ಕೇವಲ 10, ಕಾಂಗ್ರೆಸ್ ಕೇವಲ 10 ಗೆಲ್ಬೋದು. ಅಂದರೆ ತುಂಬ ಕಡಿಮೆ ಮಾಡೆಸ್ಟಾಗಿ ನಂಬರ್ಗಳನ್ನು ತೆಗೆದುಕೊಂಡು ಹೋಗ್ತಾ ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ದಿಲ್ಲಿಯಲ್ಲಿ ಅವ್ರು ಹೇಗೆ ಸೋಲ್ತಾ ಇದ್ದಾರೆ, ಗುಜರಾತಲ್ಲಿ 2-3 ಸೀಟ್ ಸೋಲ್ತಾ ಇದ್ದಾರೆ, ಪಂಜಾಬಲ್ಲಿ ಅವ್ರು ಸೋಲ್ತಾ ಇದ್ದಾರೆ, ಈ ಎಲ್ಲ ಅಂಕೆಗಳನ್ನು ಬಳಸ್ಕೊಂಡು ಅವರು ಹೇಳಿದ ವಾದ ಏನಿತ್ತಂದರೆ, ಅವರು ಹೆಚ್ಚಿಗೆ ಏನಾರು ಪಡ್ಕೊಳ್ಳೋ ಸಾಧ್ಯತೆ ಇದ್ದರೆ ಅದು ಆಂಧ್ರ ಪ್ರದೇಶ, ಬಿಕಾಸ್ ಅಲ್ಲಿ TDP ಜೊತೆಗೆ ಅವರು
ಒಂದು ಅಲೈನ್ಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವರು ಹೆಚ್ಚಿಗೆ ಸೀಟ್ ಪಡ್ಕೊಳ್ತಾರೆ. ತಮಿಳ್ನಾಡು ಕೇರಳದಲ್ಲಿ ಏನಾಗುತ್ತಲ್ಲ, ತೆಲಂಗಾಣದಲ್ಲಿ ಒಂದು ಸೀಟ್ ಎಕ್ಸ್ಟ್ರಾ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಇವು ಎಷ್ಟೇ ಹೆಚ್ಚಿಗೆ ಆದರೂ ಸಹಿತ ಬಿ ಜೆ ಪಿ ವೈಯಕ್ತಿಕವಾಗಿ ತೆಲಂಗಾಣದಲ್ಲಿ ಒಂದು ಸೀಟ್ ಹೆಚ್ಚಿಗೆ ಆದರೆ ಮತ್ತು ಆಂಧ್ರದಲ್ಲಿ ಎರಡು ಸೀಟ್ ಹೆಚ್ಚಿಗೆ ಆದರೂ ಸಹಿತ ಮೂರು ಸೀಟ್ಗಳಾಗ್ಬೋದು. ನಾರ್ತ್ ಈಸ್ಟು ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಅಕಸ್ಮಾತ್ ಅಥವಾ ಒಡಿಸ್ಸಾದಲ್ಲಿ ಏನೋ ಲಾಟ್ರಿ ಹೊಡೆದು ಇನ್ನೂ ಒಂದು ಸೀಟ್ ಬಂದರೂ ಒಂದು 4-5 ಸೀಟ್ ಎಕ್ಸ್ಟ್ರಾ ಬರ್ಬೋದು. ಕಳ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ, ಪಡ್ಕೊಳ್ಳೋ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ಅವರು ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ಶೇಖರ್ ಗುಪ್ತಾ ಅನ್ನೋ ಇನ್ನೋ ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು, ಅಕಸ್ಮಾತ್ ಕಾಂಗ್ರೆಸ್ 30-40 ಸೀಟ್ ಎಕ್ಸ್ಟ್ರಾ ಆಗಿದ್ದರೂ ಸಹಿತ ಅದು ಬಿ ಜೆ ಪಿಗೆ ದೊಡ್ಡ ಹಾನಿ ಮಾಡುತ್ತೆ ಅಂತ. ಯಾಕಂದರೆ ಅವರು ಏನು 40 ಸೀಟ್ ಎಕ್ಸ್ಟ್ರಾ ಗೆಲ್ತಾರೆ ಅದರಲ್ಲಿ 30-35 ಸೀಟ್ ಅವ್ರು ಬಿ ಜೆ ಪಿಯಿಂದನೇ ಗೆದ್ದುಕೊಳ್ಬೇಕಾಗತ್ತೆ. ಸಹಜವಾಗಿ ಬಿ ಜೆ ಪಿಗೆ ದೊಡ್ಡ ಹೊಡೆತ ಬಿಡುತ್ತಂತೆ. ಅದೇ ಲೆಕ್ಕಾಚಾರ ಎಲ್ಲ ರಾಜಕೀಯ ತಜ್ಞರ ಮತ್ತು ಸೆಫಾಲಜಿಸ್ಟ್ಗಳ ವಾದವಾಗಿತ್ತು. ಇದನ್ನ ಒಂದು ಕೌಂಟರ್ ನರೇಟಿವ್ ಮಾಡಬೇಕಾದ ಅವಶ್ಯಕತೆ ಕಂಡು ಬರ್ತಾ ಇತ್ತು. ಯಾಕಂದರೆ ಎಲ್ಲ ವಾದಗಳು ಒಂದು ಕಡೆ ಹೋಗ್ತಾ ಇತ್ತು, ಮೋದಿ ಅಲೆ ಇಲ್ಲ, ಈ ಸಲ ಒಂದು ನ್ಯೂಟ್ರಲ್ ಇಲೆಕ್ಷನ್ ಆಗ್ತಾ ಇದೆ, ಮತ್ತೆ ಜನಕ್ಕೆ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ತಮ್ಮ ಸಂಸದ ಏನು ಮಾಡಿದಾರೆ ಅನ್ನೋ ಬಗ್ಗೆ ಪ್ರಮುಖ ವಿಷಯವಾಗಿ ಇಟ್ಕೊಂಡು ಚರ್ಚೆ ನಡೀತಾ ಇದೆ ಅನ್ನೋದು. ಈ ಸಹಜವಾಗಿ ಇದನ್ನು ನರೇಟಿವ್ನ ವಾಪಸ್ ನಾವು ಕೌಂಟರ್ ಮಾಡಬೇಕಾದಾಗ, ಯಾಕಂದರೆ ಇನ್ನೂ 2-5 ಇಲೆಕ್ಷನ್ ಇದೆ, ಅಲ್ಲಿ ಪ್ರಭಾವ ಬೀರಬಾರ್ದು. ಈ ಪ್ರಭಾವ ಬಿದ್ದರೆ ಜನ ಸಹಜವಾಗಿ ಈ ಪ್ರಭಾವಕ್ಕೆ ಒಳಗಾಗೋ ಸಾಧ್ಯತೆ ಅನ್ನೋ ಕಾರಣಕ್ಕಾಗಿ ಕೌಂಟರ್ ನೆರೇಟಿವ್ ಬರ್ಬೋದು ಅನ್ನೋ ನಿರೀಕ್ಷೆ ಎಲ್ಲ ಕಡೆಯೂ ಇತ್ತು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿಬಂದಿದ್ದ ಹೆಸರು ಪ್ರಶಾಂತ್ ಕಿಶೋರ್. ಇವರು 2014 ಸಡನ್ ಆಗಿ ಮೋದಿ ಅವ್ರ ಜೊತೆ ಬಿ ಜೆ ಪಿ ಅವ್ರ ಜೊತೆ ಸೇರಿ ಇವರು ಹೆಣದ ರಾಜಕೀಯ ತಂತ್ರಗಾರಿಕೆಯಿಂದ ಬಿ ಜೆ ಪಿ ತುಂಬ ಅನುಕೂಲ ಆಗಿ ಅವರು ಗೆದ್ದರು ಅಂತ ಇತ್ತು. ಅದರ ನಂತರ ಅವರು ಡಿ ಎಂ ಕೆಗೂ ಕೆಲಸ ಮಾಡಿದ್ದಾರೆ, ಕಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಅವರ ಇದು ತೃಣಮೂಲ ಕಾಂಗ್ರೆಸ್ಗೂ ಕೆಲಸ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರ ಜೊತೆಯೂ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ತುಂಬ ಕಡೆ ಅವ್ರು ಮಾಡಿದ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಮಾಡಿದಾಗ ವೈಫಲ್ಯವನ್ನು ಅನುಭವಿಸಿದ್ದಾರೆ. ಎರಡೂ ರೀತಿಯ ಅನುಭವ ಇದೆ ಅವ್ರಿಗೆ. ಬಟ್ ರಾಜಕೀಯ ತಜ್ಞ ಅಥವಾ ಮತ್ತು ಇಲೆಕ್ಷನ್ ಸ್ಟ್ರಾಟಜಿಸ್ಟ್ ಮತ್ತು ರಾಜಕೀಯ ಅನಾಲಿಸಿಸ್ಟ್ ಅಂತ ಏನು ಹೇಳ್ಬೋದು, ಆ ವಿಷಯದಲ್ಲಿ ತುಂಬ ಪರಿಣಿತಿ ಪಡೆದಿದ್ದಾರೆ, ಅವ್ರದೇ ಆದ ಒಂದು ಸ್ಥಾನವನ್ನು ಗುರುತಿಸ್ಕೊಂಡಿದ್ದಾರೆ. ಬಟ್ ಈ ಇವತ್ತು ಏನು ಅವರು ವಾದ ಮಾಡ್ತಾ ಇದ್ದಾರಲ್ಲ, ಆ ವಾದ ಒಂದು ಇಂಟ್ರೆಸ್ಟಿಂಗ್ ಆಗಿದೆ, ಲಾಜಿಕಲ್ ಆಗಿದೆ. ಇಲ್ಲಾಜಿಕಲ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಅದರ ಲಾಜಿಕ್ಕಿಗೆ ಬೇಕಾದಂಥ ಪಾಯಿಂಟ್ಗಳನ್ನು ಅಥವಾ ಯಾವ ರಾಜ್ಯದಲ್ಲಿ ಗೆಲ್ಲಬೋದು ಯಾವ ರಾಜ್ಯದಲ್ಲಿ ಕಳ್ಕೋಬೋದು ಅನ್ನೋ ಪಾಯಿಂಟ್ ನಂಬರ್ಸ್ಗಳನ್ನು ಅವ್ರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಓವರಾಲ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಏನು, ಲಾಸ್ಟ್ ಟೈಮ್ ಅವರು 250 ಸೀಟು ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಗೆದ್ದಿದ್ರು, ಆ ಪಶ್ಚಿಮ ಭಾರತದಲ್ಲಿ ಅವರು ಕರ್ನಾಟಕವನ್ನು ಸೇರಿಸ್ತಾರೆ. ಕರ್ನಾಟಕ ಸೌತಲ್ಲಿದ್ದರೂ ಸಹಿತ ಅದು ಬಿ ಜೆ ಪಿ ಒಂದು ರಾಜ್ಯವಾಗಿ ಪರಿವರ್ತನೆ ಆಗಿರೋದ್ರಿಂದ, ಯಾಕಂದರೆ 25-26 ಸೀಟ್ ಗೆದ್ದಿರೋ ಲಾಸ್ಟ್ ಟೈಮು, ಅದು ಆ ಗ್ರೂಪಲ್ಲಿ ಸೇರಿಸ್ತೇನೆ ನಾನು. ಇನ್ನೊಂದು ಎರಡೇ ಭಾಗ ಮಾಡ್ತಾರೆ ಅವ್ರು ಭಾರತವನ್ನು, ಇನ್ನೊಂದು ಉತ್ತರ ಅದು ಪೂರ್ವ ಮತ್ತು ದಕ್ಷಿಣ ಭಾರತ ಅಂತ. ಈ ಪಶ್ಚಿಮ ಮತ್ತು ಉತ್ತರ ಭಾರತದಲ್ಲಿ ಅವರು 250 ಸೀಟ್ ಸಹಜವಾಗಿ ಬಿ ಜೆ ಪಿ ಗೆದ್ದಿದ್ರು, ಅಲ್ಲಿ ಅವರು ಹೆಚ್ಚಿನ ಸ್ಥಾನವನ್ನು ಕಳೆದುಕೊಳ್ಳೋದಿಲ್ಲ. ಅಕಸ್ಮಾತ್ 50 ಸ್ಥಾನವನ್ನು ಕಳೆದುಕೊಂಡ್ರೂ ಸಹಿತ ಉಳಿದ 50 ಸ್ಥಾನಗಳನ್ನು ಅವರು ಈ ಕಡೆ ಹೆಚ್ಚಿಗೆ ಗಳಿಸ್ತಾರೆ ಅಂತ ಹೇಳ್ತಾರೆ, ಒಡಿಸ್ಸಾ, ಆಂಧ್ರ, ತೆಲಂಗಾಣ ಮತ್ತು ತಮಿಳ್ನಾಡು, ಕೇರಳದಲ್ಲಿ. ಈ ಲೆಕ್ಕಾಚಾರ ನೋಡ್ತಾ ಇದ್ರೆ ಇಲ್ಲಿವರೆಗೂ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಅಡ್ಡಾಡಿ ಚುನಾವಣೆ ನೋಡಿದ್ದೀವಿ, ತಮಿಳ್ನಾಡಲ್ಲಿ ಬಿ ಜೆ ಪಿ ಈ ಬಾರಿನೂ ತಮ್ಮ ಖಾತೆ ತೆರೆಯುವ ಸಾಧ್ಯತೆಗಳು ತುಂಬ ಕಡಿಮೆ, ಕೇರಳದಲ್ಲೂ ಆ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಅದು ಎಲ್ಲ ಚುನಾವಣೆ ತಜ್ಞರು ಹೇಳಿದ್ದಾರೆ, ನಮ್ಮ ಸ್ವತಃ ಅನುಭವಕ್ಕೂ ಬಂದಿದೆ. ತೆಲಂಗಾಣದಲ್ಲಿ ನಾವು ಹೇಳ್ತೇವೆ ಅಕಸ್ಮಾತ್ ಅವ್ರು ಗೆದ್ದರು ಗೆಲ್ಬೋದು ಒಂದು ಸೀಟ್ ಎಕ್ಸ್ಟ್ರಾ ಅಂತ. ಆಂಧ್ರದಲ್ಲಿ ತೆಲುಗುದೇಶಂ ಪಾರ್ಟಿ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಯ ಸಾಧ್ಯತೆಗೆ ಒಂದೆರಡು ಸೀಟ್ ಬಂದರೂ ಬರ್ಬೋದು. ಬಟ್ ಅವ್ರು ಕಳೆದುಕೊಳ್ಳುವ ನಂಬರ್ಗೂ ಅವ್ರು ಪಡೆದುಕೊಳ್ಳುವ ನಂಬರ್ಗೂ ಆ ಜಗಜಾಂತರ ವ್ಯತ್ಯಾಸ ಇದೆ. ಹೀಗಿರೋ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಏನು ಹೇಳ್ತಾ ಇದ್ದಾರಲ್ಲ, ಕಳೆದ ಬಾರಿ 303 ಸೀಟ್ ಏನಿದ್ದು ಅದಕ್ಕಿಂತ ಹೆಚ್ಚಿನ ಸೀಟ್ ಬರ್ತಾವಂತ ಏನೋ ಪ್ರಶಾಂತ್ ಕಿಶೋರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ಸೈಂಟಿಫಿಕಲಿ ಅಥವಾ ಇಲೆಕ್ಷನ್ ಬಲ್ಲವರು ನೋಡ್ತಾ ಇರೋ ರೀತಿ ನೋಡ್ತಾ ಇದ್ದಾರೆ, ಅದು ಅಷ್ಟು ಸಮಂಜಸವಾಗಿ ಕಂಡು ಬರ್ತಾ ಇಲ್ಲ. ಲಾಜಿಕಲಾಗಿ ಅವರು ವಾದವನ್ನು ತುಂಬ ಚೆನ್ನಾಗಿ ಮಂಡಿಸ್ತಿದ್ದಾರೆ, ಅದರಲ್ಲಿ ಅವರು ಎಕ್ಸ್ಪರ್ಟು, ಅದೇ ಕಾರಣಕ್ಕಾಗಿ ಅವರು ಈವರೆಗೂ ಪ್ರಸಿದ್ಧರಾಗಿದ್ದಾರೆ. ಬಟ್ ಅದನ್ನು ಮಂಡಿಸಬೇಕಾದ ಬೇಕಾದ ಪೂರಕ ಅಂಕಿಅಂಶಗಳನ್ನು ನೀಡುವಲ್ಲಿ ಸರ್, ಈಗ ನಾನು ನೆಕ್ಸ್ಟ್ ಅದೇ ಕ್ವಶನ್ ಕೇಳಬೇಕಂತಿದ್ದೆ. ಈಗ ಅವರು ಒಂದು ಅಂಕಿಅಂಶ ಕೊಡ್ತಾರೆ, 307-370 ಎಷ್ಟೊಂದು ಅಂಕಿಅಂಶ ಕೊಟ್ಟಾಗ ಅದಕ್ಕೆ ಹಿಂದೆ ಯಾವೆಲ್ಲ ಸೋರ್ಸ್ಗಳಿರುತ್ತೆ ಅಂತ ಪ್ರಶಾಂತ್ ಕಿಶೋರ್ ಅವ್ರು ಹೇಳಬೇಕಾದ್ರೆ ಏನಂದ್ರೆ, ಮೋದಿ ಅವರಿಗೆ ಮೇಲೆ ಇನ್ನೂ ಜನಕ್ಕೆ ಕೋಪ ಬಂದಿಲ್ಲ, ಇವತ್ತಿಗೂ ಅವರೇ ಜನಪ್ರಿಯ ನಾಯಕರು. ಸಾಮಾನ್ಯ ಜನರಲ್ಲಿ ಬೆಲೆ ಏರಿಕೆ ಏನೋ ಇರ್ಬೋದು, ಬಟ್ ಅದು ಮೋದಿಯವ್ರ ಜೊತೆ ಕನೆಕ್ಟ್ ಆಗಿಲ್ಲ ಅಂತ. ಅದನ್ನು ಒಂದರಷ್ಟು ಮತ್ತೆ ನಾವು ಒಪ್ಕೋಬೋದು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸರ್ವೆಯಲ್ಲೂ ಈವರೆಗೂ ಮೋದಿ ಇನ್ನೂ ಜನಪ್ರಿಯ ನಾಯಕರಲ್ಲಿ ಅವರೇ ನಂಬರ್ ಒನ್ ಇದ್ದಾರೆ. ಆದರೆ ಈ ಬಾರಿ ಮೋದಿ ಜೊತೆಗೆ ಭ್ರಷ್ಟಾಚಾರವನ್ನು ಜನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಲೆಕ್ಟ್ರಲ್ ಬಾಂಡ್ಸಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಮೋದಿಯವರ ಹೆಸರು ಜೊತೆಗೆ ಸೇರಿಸ್ಕೊಳ್ಳಲು ಜನ ಸೇರಿಸ್ಕೊಳ್ಳಲು ಶುರು ಮಾಡಿದ್ದಾರೆ. ಆ ಮಾತನ್ನು ಎಲ್ಲೋ ಒಂದು ಕಡೆ ಪ್ರಶಾಂತ್ ಕಿಶೋರ್ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಆಮೇಲೆ ಪಂಜಾಬ್ ಹರಿಯಾಣದಲ್ಲಿ ಏನು ಬಿ ಜೆ ಪಿಗೆ ಅವ್ರ ನಾಯಕರನ್ನು ಪ್ರಚಾರಕ್ಕೆ ಒಳಗೆ ಬಿಟ್ಕೊಳ್ತಾ ಇಲ್ಲ ಗ್ರಾಮಗಳಲ್ಲಿ ಶಹರಗಳಲ್ಲಿ, ಆ ಇದನ್ನು ಹೆಚ್ಚಿಗೆ ಪರಿಗಣನೆ ಮಾಡ್ತಾ ಇಲ್ಲಲ್ಲ. ಆಮೇಲೆ ಬಿಹಾರ್ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸೀಟ್ಗಳನ್ನು NDA ಘಟಕ ಕಳ್ಕೊಳ್ಳುತ್ತೆ ಅನ್ನೋ ಒಂದು ಅಭಿಪ್ರಾಯ ಕಂಡು ಬರ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವರು 39-38 ಸೀಟನ್ನು ಬಿಹಾರಲ್ಲಿ ಗೆದ್ದಿದ್ದರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಅಲ್ಲಿ ನಿತೀಶ್ ಕುಮಾರ್ ಅಷ್ಟು ಜನಪ್ರಿಯ ಆಗುವುದಿಲ್ಲ, ಮತ್ತು ತೇಜಸ್ವಿ ಯಾದವ್ ತುಂಬ
ಚುನಾವಣೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಬಣ ಏನು ಹೊರಗಡೆ ಇದ್ದಾವೆ, ಏಕನಾಥ್ ಶಿಂದೆ ಮತ್ತು ಪವಾರ್ ಬಣಗಳು ಅಷ್ಟರ ಮಟ್ಟಿಗೆ ಜನರ ಮಧ್ಯೆ ಯಶಸ್ಸು ಗಳಿಸಲು ಸಾಧ್ಯವಾಗ್ತಿಲ್ಲ ಅಂತ ಕಂಡು ಬರ್ತಾರೆ. ಅಂದರೆ 48ರಲ್ಲಿ 42 ಸೀಟ್ ಗೆದ್ದಿತ್ತು ಎನ್ ಡಿ ಎಯಲ್ಲಿ, ಈ ಬಾರಿ ಆ ಸಾಧ್ಯತೆ ಇಲ್ಲ ಅಂತ ಅನಿಸ್ತಾ ಇದೆ. ಆದರೂ ಇಂಡಿವಿಜುವಲಾಗಿ ನೋಡ್ತಾ ಇದ್ರೆ ಬಿ ಜೆ ಪಿ ಎಷ್ಟು ಸ್ಥಾನ ಕಳ್ಕೊಳ್ಳುತ್ತೆ ಅಥವಾ ಅವ್ರ ಮಿತ್ರ ಪಕ್ಷಗಳು ಎಷ್ಟು ಸ್ಥಾನ ಕಳ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರಶಾಂತ್ ಕಿಶೋರ್ ಅದನ್ನು ಹೇಳ್ತಾರೆ, ಯಾಕಂದ್ರೆ ಅವ್ರು ಇಂಡಿವಿಜುವಲಾಗಿ 23 ಸ್ಥಾನ ಗೆದ್ದಿದ್ರು ಅದರಲ್ಲಿ ಎಷ್ಟು ಕಳ್ಕೊಬೋದು ಅಂತ. ಮಹಾರಾಷ್ಟ್ರದಲ್ಲಿ ಇಲ್ಲಿವರೆಗೆ ಲೆಕ್ಕಾಚಾರ ನೋಡ್ತಾ ಇದ್ರೆ ಬಿ ಜೆ ಪಿ ಮ್ಯಾಕ್ಸಿಮಮ್ 15 ಗೆಲ್ಬೇಕು ಅನ್ನೋ ಒಂದು ಅಂದಾಜು ಬರ್ತಾ ಇದೆ. ಬಟ್ ಅದನ್ನು ದಾಟಿ ಅಕಸ್ಮಾತ್ ಅಲ್ಲಿ ಅವ್ರು ಕಳ್ಕೊಂಡಿದ್ದ ಕರೆ ಆದರೆ ಪಡ್ಕೊಳ್ಳೋದು ಎಲ್ಲಿಂದ? ಸಾಧ್ಯ ಇರೋ ರಾಜ್ಯಗಳು ಯಾವುವು? ಒಡಿಸ್ಸಾ, ಆಂಧ್ರ ಮತ್ತು ವೆಸ್ಟ್ ಬೆಂಗಾಲಲ್ಲಿ. ಎಷ್ಟು ಹೆಚ್ಚಿಗೆ ಸೀಟ್ ಪಡ್ಕೋಬೋದು ಅವರು? ಲಾಸ್ಟ್ ಟೈಮ್ 18 ಗೆದ್ದಿದ್ರು ವೆಸ್ಟ್ ಬೆಂಗಾಲಲ್ಲಿ 42ರಲ್ಲಿ, ಈ ಬಾರಿ ಅದಕ್ಕೆ ಹೆಚ್ಚಿಗೆ ಗೆಲ್ಬೋದಾ? ಆ ಸಾಧ್ಯತೆಗಳನ್ನು ನೋಡ್ತಾ ಇದ್ದಾಗ ನಮ್ಗೆ ಇಲ್ಲಿವರೆಗೂ ಕಂಡು ಬರ್ತಾ ಇಲ್ಲ ಅದು. ಇಲ್ಲೇ ಒಂದು ಕಡೆ ಪ್ರಶಾಂತ್ ಕಿಶೋರ್ ಅವರು ಓವರಾಲ್ ಆಗಿ ಒಂದು ಲಾಜಿಕ್ ಇರುವ ರೀತಿಯಲ್ಲಿ ಮಾತನ್ನು ಒಂದು ಚೌಕಟ್ಟನ್ನು ಕಟ್ಟಿ ಈ ನಂಬರ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಇದೇ ರಾಜ್ಯದಲ್ಲಿ ಇಷ್ಟು ನಂಬರ್ ಬರುವ ಸಾಧ್ಯತೆ ಇದೆ ಅನ್ನುವ ಯಾವುದೇ ಸ್ಪಷ್ಟವಾದ ನಿಖರವಾದ ಅಂಕಿಅಂಶಗಳು ಅವ್ರು ನೀಡೋಲಿ ಪರಾಗಿದ್ದಾರೆ. ಬಟ್ ಯೋಗೇಂದ್ರ ಯಾದವ್ ಏನು ಇಲ್ಲಿವರೆಗೂ ನೆರೇಟಿವ್ ಕಟ್ಕೊಟ್ಟಿರೋ ಒಂದು ಜನರ ಮಧ್ಯೆ ಅಡ್ಡಾಡಿ ತಮ್ಮ ಸೆಫಾಲಜಿಸ್ಟ್ ಅನುಭವನ ಜೊತೆಗೆ ಏನು ನಂಬರ್ಸ್ ಹೇಳಿದ್ರು ಅದಕ್ಕೆ ಕೌಂಟರ್ ನರೇಟಿವ್ ಕಟ್ಟುವಲ್ಲಿ ಮಾತ್ರ ಅವರು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು. ಓಕೆ, ಸರಿಗ ಮತ್ತೊಂದಿಷ್ಟು ನಾವು ಮೋದಿಜಿಯವರ ಭಾಷಣದಲ್ಲಿ ಗಮನಿಸಿದ ಪ್ರಕಾರ ಈಗೀಗ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವಾಗ ಅವರು ಭಾಷಣವನ್ನು ಶುರು ಮಾಡಿದ್ರು, ಅಬ್ ಕಿ ಬಾರ್ 400 ಪಾರ್ ಅಂತ ಶುರು ಮಾಡಿದ್ರು ಅವ್ರ ಭಾಷಣ, ತಮ್ಮ ಭಾಷಣನ. ಆದರೆ ಅದರ ನೆಕ್ಸ್ಟ್ಗಳಲ್ಲಿ ಬಂದಂಥ ರ್ಯಾಲಿಗಳಲ್ಲಾಗಿರ್ಬೋದು, ಭಾಷಣದಲ್ಲಾಗಿರ್ಬೋದು, ಆ ಮಾತು ಕಡಿಮೆ ಆಗಿದೆ. ಅಬ್ ಕಿ ಬಾರ್ 400 ಪಾರ್ ಕಡಿಮೆ ಆಗಿದೆ. ಅದು ಬಿಟ್ಟು ಹಿಂದೂ, ಮುಸ್ಲಿಂ, ಮಂಗಳಸೂತ್ರ, ಕಾಂಗ್ರೆಸ್ ಪ್ರಣಾಳಿಕೆ ಇದೇ ಜಾಸ್ತಿ ಆಗಿದೆ. ಅಂದರೆ ಇದರಲ್ಲಿ ಮೋದಿಜಿಗೆ ಏನಾದರೂ ಸೋಲಿನ ಮುನ್ಸೂಚನೆ ಸಿಕ್ಕಿದ್ಯಾ ಅಂತ? ಚುನಾವಣೆ ತಜ್ಞರ ಪ್ರಕಾರ ಅಥವಾ ಸೆಫಾಲಜಿಸ್ಟ್ಗಳ ಪ್ರಕಾರ ಒಂದು ಚುನಾವಣೆ ಮಗ್ಗಲು ಬದಲಿಸ್ತಾ ಇದೆ ಅಂತ ಹೇಳ್ತಾರೆ, ಕರ್ವಟ್ ಬದಲ್ರೆ ಅಂತ. ಅದು ಎರಡನೇ ಫೇಸ್ ನಂತರ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ದೇಶದಲ್ಲಿ ಚುನಾವಣೆ ಕರ್ವಟ್ ಬದಲ್ರೆ ಅಂದರೆ ಮಗ್ಗಲು ಬದಲಿಸ್ತಾ ಇದೆ. ಈವರೆಗೂ ಏನು ಒಂದು ಎಲ್ಲದಕ್ಕೂ ಉತ್ತರ ಮೋದಿ ಅನ್ನೋ ಹೆಸರಿತ್ತು. ಮೋದಿ ಏನು ಬೆಲೆ ಏರಿಕೆ ಆಗಿದೆ ಅಂದರೆ ಮೋದಿ ಇದ್ದಾರೆ. ಇನ್ನೊಂದು ದೇಶದ ಆಂತರಿಕ ಪ್ರಶ್ನೆ ಇದೆ, ಮೋದಿ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೇಶವನ್ನು ಇದ್ದರೆ ಮೋದಿ ಇದ್ದಾರೆ ಅಂತಂದ್ರೆ ಎಲ್ಲದಕ್ಕೂ ಮೋದಿ ಉತ್ತರವಾಗಿ ಕಂಡು ಬರ್ತಾ ಇದ್ರು. ಈ ಚುನಾವಣೆಯಲ್ಲಿ ಅದಾಗ್ತಾ ಇಲ್ಲ, ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಂತ ಸಿ ಎಸ್ ಡಿ ಸಿ ಸರ್ವೇನು ಹೇಳ್ತಾ ಇತ್ತು, ಈ ದಿನದ ಸರ್ವೇನು ಹೇಳಿದೆ. ಅದೇ ರೀತಿ ಬೇರೆ ಬೇರೆ ಸಾಮಾನ್ಯ ಜನರು ನಾವು ಮಾತಾಡಿಸಿದಾಗ ಅಥವಾ ಬೇರೆ ಯೂಟ್ಯೂಬರ್ ನೋಡಿದಾಗ ಅದು ಕಂಡು ಬರ್ತಾ ಇದೆ. ಅದು ಪ್ರಥಮ ಹಂತದ ಚುನಾವಣೆ ನಂತರ ಅವರು ಮೋದಿಯವರಿಗೂ ಅದರ ಬಗ್ಗೆ ಸ್ಪಷ್ಟವಾದ ಸೂಚನೆ ಸಿಕ್ಕಿರುವುದು ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರ್ತಾ ಇದ್ದಾವೆ. ಅದಕ್ಕಾಗಿ ಅವರು ಆ ರೀತಿಯ ತಮ್ಮ ಇಡೀ ಸ್ಟ್ರಾಟಜಿಯನ್ನೇ ಬದಲಾವಣೆ ಮಾಡಿಕೊಂಡು ಏನು ಮೊದಲು ತಮ್ಮ ವಕ್ತಾರರೊಂದಿಗೆ ಹೇಳಿಸ್ತಿದ್ರು ಅದನ್ನು ತಾವೇ ಹೇಳುವ ಮೂಲಕ ತಾವೇ ಅಗ್ರೆಸಿವ್ ಆಗಿ ಫೀಲ್ಡಿಗೆ ಇಳಿದು ಹಿಂದೂ ಮುಸ್ಲಿಮ್ ಅನ್ನೋ ಬೈಫಾರ್ಫಿಕೇಶನ್ ಮಾಡಕ್ಕಿತ್ತು. ಬಟ್ ಅದೇ ಸ್ಟ್ಯಾಂಡ್ಗೆ ಅವ್ರು ನಿಂತಿದ್ರೆ ಅದು ತುಂಬ ಗ್ರೇಟ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಅವರು ನಾನು ಹಿಂದೂ ಮುಸ್ಲಿಂ ಎಂದು ಮಾಡ್ತೀನಿ ಅಂದೇ ರಾಜಕೀಯ ನಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಂದರೆ ದ್ವಂದ್ವವಾದ ಹೇಳಿಕೆಗಳನ್ನು ನೀಡ್ತಾ ಜನರಲ್ಲಿ ಗೊಂದಲ ಮೂಡಿಸ್ತಾ ಬೇರೆ ಯಾವ ವಿಷಯಗಳು ಚರ್ಚೆಗೆ ಬಾರದೇ ಇರುವ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮೋದಿ ಮಾಡಿದರು. ಅದರಲ್ಲಿ ಅವರು ಯಶಸ್ವಿ ಆದರು ಅಂತ ಹೇಳ್ಬೋದು. ಯಾಕಂದರೆ ಬೆಲೆ ಏರಿಕೆ, ನಿರುದ್ಯೋಗ, ಅಗ್ನಿವೀರ್ ಈ ಎಲ್ಲ ಸಮಸ್ಯೆಗಳು ಚರ್ಚೆಗೆ ಬರ್ತಾ ಇದ್ವು, ಅದನ್ನು ಮುನ್ನೆಲೆಗೆ ತರುವಲ್ಲಿ ಇಂಡಿಯಾ ಬ್ಲಾಕ್ ಯಶಸ್ವಿ ಆಗ್ತಾ ಇತ್ತು. ಇವರು ಈ ರೀತಿ ಮಾತಾಡೋ ಮೂಲಕ ಆ ಎಲ್ಲ ವಿಷಯಗಳ ಚರ್ಚೆಗಿಂತ ಎಲ್ಲ ಪ್ರೈಮ್ ಟೈಮಲ್ಲಿ ಇದೇ ವಿಷಯಗಳ ಚರ್ಚೆಗಳು ಶುರುವಾದವು. ಫ್ಯಾಕ್ಟ್ ಚೆಕ್ ಮಾಡಿದರೂ ಸಹಿತ ಗೋಧಿ ಮೀಡಿಯಾ ನಾವೇನು ಹೇಳ್ತೀವಿ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿದರೂ ಸಹಿತ ಇದೇ ವಿಷಯಕ್ಕೆ ತಮ್ಮ ಎಲ್ಲ ಸಮಯವನ್ನು ಮೀಸಲಿಟ್ಟಿರೋದ್ರಿಂದ ನಿಜವಾಗೂ ಚರ್ಚೆ ಆಗಬೇಕಾದ ವಿಷಯಗಳು ಹಿನ್ನೆಲೆಗೆ ಬಂತು. ನಾವು ಇದನ್ನು ಗಮನದಲ್ಲಿಟ್ಕೋಬೇಕು. ಕೇವಲ ಇವರು ಮತಕ್ಕಾಗಿ ಕೋಮು ದ್ರವೀಕರಣಕ್ಕಾಗಿ ಮಾಡಿದ್ರು ಅಂತಂದರೆ ಅದಕ್ಕೂ ಒಂದು ಸಹಿ ಅದೂ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಎಲ್ಲ ಸಮಯವನ್ನು ಜನ ಇದರಲ್ಲೇ ಡಿಸ್ಕಷನ್ ಮಾಡಿದ್ರು. ಕಳೆಯಲಿ ನಾನು ಹೇಳಿದ್ದು ಸತ್ಯನ ಸುಳ್ಳು ಅನ್ನೋದರಲ್ಲಿ ಅದು ಸುಳ್ಳಾಗಿದ್ದರೆ ಆಮೇಲೆ ನೋಡ್ಕೊಳ್ಳೋಣ, ಬೇಕಾದರೆ ಅದು ಫ್ಯಾಕ್ಟ್ ಚೆಕ್ ಮಾಡಿಕೊಳ್ಳೇ ಅವರು. ಆದರೆ ಈ ಸಮಯ ಈ ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಬಿಟ್ಟು ಇದರಲ್ಲೇ ತಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ಸಹಜವಾಗಿ ಆ ಸಮಸ್ಯೆ ಬಗ್ಗೆ ಜನರ ಗಮನ ಹೆಚ್ಚಿಗೆ ಹೋಗೋದಿಲ್ಲ ಅಂತ. ಅದರಲ್ಲಿ ಅವ್ರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಅದನ್ನು ದಾಟಿನೂ ಜನರ ಮಧ್ಯೆ ಹೋಗಿ ಇಂಡಿಯಾ ಬ್ಲಾಕ್ ನಾಯಕರು ಏನು ಮಾಡ್ತಾ ಇದ್ದಾರೆ ಪ್ರಯತ್ನವನ್ನು ಅದನ್ನು ತಡೆಯೋಲಿ ಇವರಿಗೆ ಯಾರು ಯಶಸ್ವಿಯಾಗಿಲ್ಲ, ಅದ್ರ ಕೌಂಟರ್ ಮಾಡಲು ಇವರಿಗೆ ಯಾರು ಯಶಸ್ವಿಯಾಗಿಲ್ಲ. ಅದ್ರ ಫಲಿತಾಂಶ ಏನು ಬರುತ್ತೆ ಅಂತ ನಾವು June 4ರವರೆಗೆ ಕಾಯ್ಬೇಕಂತ. ಸರಿಗ ನೋಡೋದಾದರೆ ಯೋಗೇಂದ್ರ ಯಾದವ್ ಅವರು ಒಂದು ರೀತಿ ವಿಶ್ಲೇಷಣೆ ಕೊಟ್ಟಿದ್ದಾರೆ, ಒಂದು ರೀತಿ ಅನಲೈಸ್ ಮಾಡಿದ್ದಾರೆ. ಆಮೇಲೆ ಪ್ರಶಾಂತ್ ಕಿಶೋರ್ ಅವರು ಅದಕ್ಕೆ ಡೆಡ್ ಅಪೋಸಿಟ್ ಆಗಿ ಇನ್ನೊಂದು ರೀತಿ ವಿಶ್ಲೇಷಣೆ ಮಾಡಿದ್ದಾರೆ, ಅನಲೈಸ್ ಮಾಡಿದ್ದಾರೆ. ಸೊ ಇದು ಎರಡರಲ್ಲಿ ಏನು ವ್ಯತ್ಯಾಸ ಇದೆ ಅಥವಾ ಏನು ಮ್ಯೂಚುವಲ್ ಇದೆ ಅಂತ ಅನಿಸುತ್ತೆ? ಮ್ಯೂಚುವಲ್ ಇರೋದೇನು ಅಂದರೆ ಇಬ್ಬರು ಹೇಳ್ತಾರೆ ಇವತ್ತಿಗೂ ಮೋದಿ ತಮ್ಮ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಮೊದಲು ಏನು ಭಕ್ತರು ಇದ್ದರು ಅಥವಾ ಅಂಧ ಭಕ್ತರು ಅಂತ ನಾವೇನು ಹೇಳ್ತಾ ಇದ್ವಿ, ಅದರ ಇಂಟೆನ್ಸಿಟಿ ಕಡಿಮೆ ಆಗಿದೆ, ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ. ಬಟ್ ಇವತ್ತಿಗೂ ಅವರೇ ಉಳಿದ ಕಂಪೇರ್ ಮಾಡಿದರೆ ಪಾಪ್ಯುಲರ್ ನಾಯಕ. 2019 ಕಂಪೇರ್ ಮಾಡಿದರೆ ಮೋದಿ ಯಾವ ಸ್ಟ್ಯಾಂಡರ್ಡಲ್ಲಿದ್ದರೂ ಅಲ್ಲಿಂದ ತುಂಬ ಕುಸಿದಿದ್ದಾರೆ. ಬಟ್ ಕುಸಿದ್ರೂ ಸಹಿತ ಅವರು ಸರಿ ಸಮಾನರ ಇನ್ನೊಬ್ರು ಇಲ್ಲ ಅನ್ನೋದನ್ನು ಇಬ್ಬರು ಒಪ್ಕೊಳ್ತಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟು, ಮೋದಿ ವೇವ್ ಮೇಲೆ ಏನು ಚುನಾವಣೆ ನಡೀತಿತ್ತು ಅದು ನಡೀತಾ ಇಲ್ಲ ಈ ಸಲ ಅನ್ನೋದು.
ಯೋಗೇಂದ್ರ ಯಾದವ್ ಪ್ರಧಾನವಾಗಿ ಹೇಳ್ತಾರೆ, ಅದನ್ನು ಪ್ರಶಾಂತ್ ಕಿಶೋರ್ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಸಮ್ಮತಿ ಸೂಚಿಸುತ್ತಾರೆ. ಅದನ್ನು ಹೊರತುಪಡಿಸಿ ಇಂಡಿಯಾ ಬ್ಲಾಕ್ ಗಠಬಂಧನ ಏನಾಗಿತ್ತು, ಈ ಸಲ ಒಂದು ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅನ್ನೋದು ಯೋಗೇಂದ್ರ ಯಾದವ್ರ ವಾದ. ಆದರೆ ಅದೇ ಪ್ರಶಾಂತ್ ಕಿಶೋರ್ ಎಕ್ಸಾಂಪಲ್ ತೊಗೊಂಡು ಹೇಳೋದು, ಉತ್ತರ ಪ್ರದೇಶದಲ್ಲಿ ಲಾಸ್ಟ್ ಟೈಮು BSP ಮತ್ತು SP ಸೇರಿ, ಸಮಾಜವಾದಿ ಮತ್ತು ಬಹುಜನ ಸಮಾಜ ಪಾರ್ಟಿ ಸೇರಿ ಚುನಾವಣೆ ಎದುರಿಸಿದ್ದವು. ಅಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು. ಈ ಬಾರಿ ಏನು ಕಾಂಗ್ರೆಸ್ಸು SP ಸೇರಿದ್ರಿಂದ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋ ವಾದವನ್ನು ಅವರು ಮುಂದಿಡ್ತಾ ಇದ್ದಾರೆ. ಅದು ಅವ್ರ ಡಿಫ್ರೆಂಟ್ ವಾದ. ಬಟ್ ನಂಬರ್ಸ್ ಪ್ರಕಾರ ಹೇಳ್ತಾ ಬಂದರೆ ಯೋಗೇಂದ್ರ ಯಾದವ್ ಅವರು ತುಂಬ ಮಾಡೆಸ್ಟಾಗಿ ಎಲ್ಲೆಲ್ಲಿ ರಾಜ್ಯದಲ್ಲಿ ಅವ್ರು ಎಷ್ಟು ಸೀಟ್ಗಳನ್ನು ಕಳೆದುಕೊಳ್ಬೋದು ಅನ್ನೋ ಲೆಕ್ಕಾಚಾರ ಹೇಳ್ತಾ ಬರ್ತಾರೆ. ತಮಿಳ್ನಾಡು ಅಥವಾ ಕೇರಳದಲ್ಲಿ ಏನಾದರೂ ಗೇನ್ ಮಾಡ್ತಾರಾ, ಸಾಧ್ಯತೆಗಳಿದಾವ, ಅಕಸ್ಮಾತ್ ಗೆದ್ದರು ಒಂದು ಎರಡು ಸೀಟು, ತೆಲಂಗಾಣದಲ್ಲಿ ಗೆದ್ದರೂ ಎಕ್ಸ್ಟ್ರಾ ಒಂದು ಸೀಟ್ ಗೆಲ್ಲಬಹುದು, ಆಂಧ್ರದಲ್ಲಿ TDP ಇಂದ ಕಾರಣಕ್ಕಾಗಿ ಎರಡು ಸೀಟ್ ಎಕ್ಸ್ಟ್ರಾ ಗೆಲ್ಲಬಹುದು, ಕರ್ನಾಟಕದಲ್ಲಿ ಅವ್ರು ಮಿನಿಮಮ್ 10 ಸೀಟ್ ಕಳ್ಕೋತಾರೆ, ಮಹಾರಾಷ್ಟ್ರದಲ್ಲಿ ಅವ್ರು ಕಳ್ಕೋತಾರೆ, ಮತ್ತು ರಾಜಸ್ಥಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ 10 ಸೀಟ್ ಮೇಲೆ ಹೆಚ್ಚಿಗೆ ಸೋಲ್ತಾರಲ್ಲಿ BJP ಅಂತ. ಆದರೆ ನನ್ನ ಪ್ರಕಾರ ನಾವು 5 ಸೀಟ್ ಇಟ್ಕೊಳ್ಳೋಣ ಅಂತ ಯೋಗೇಂದ್ರ ಯಾದವ್ ಅವರು ಹೇಳ್ತಾರೆ. ಅದೇ ರೀತಿ ಅವ್ರು ಪಂಜಾಬು, ಡೆಲ್ಲಿ, ಹರಿಯಾಣ ಮತ್ತು ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೇಳೋದು ಈ ಎಲ್ಲ ನರೇಟಿವ್ಗಳು ಬಿಲ್ಡ್ ಆಗಲಿಕ್ಕೆ ಕಾರಣ ಉತ್ತರ ಪ್ರದೇಶದ ಚುನಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ 80 ಸೀಟ್ಗಳಿದ್ದಾವೆ, ಅದೇ ದೇಶದ ಮುಖ್ಯವಾದ ಚುನಾವಣೆ ಭವಿಷ್ಯ ನಿರ್ಧರಿಸುತ್ತೆ. ಅಲ್ಲಿ ಈ ಸಲ BJP ಏನು ಲಾಸ್ಟ್ ಟೈಮ್ 62 ಗೆದ್ದಿತ್ತು, ಆ ಸ್ಥಾನ ಅವ್ನು ಗೆಲ್ಲುವುದಿಲ್ಲ, ಇನ್ನೂ ಅವ್ರು ಕಳೆದುಕೊಳ್ತಾರೆ. ಇಲ್ಲಿ ಏನು ಇಂಡಿಯಾ ಬ್ಲಾಕ್ ಇದೆ, ಸಮಾಜವಾದಿ ಮತ್ತು ಕಾಂಗ್ರೆಸ್ ಹೆಚ್ಚಿನ ಪ್ರಮಾಣದ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಅಂದರೆ 40 ಹೆಚ್ಚಿಗೆ ಗೆಲ್ಲಲ್ಲ, ಲಾಸ್ಟ್ ಟೈಮ್ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಸೀಟನ್ನು ಗೆಲ್ಲುತ್ತೆ. ಈ BJP ಲಾಸ್ಟ್ ಟೈಮ್ ತಂದು ಏನಾರ ನಂಬರ್ ಉಳಿಸ್ಕೊಳ್ಳೇಬೇಕಂದ್ರೆ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ, ಉತ್ತರ ಪ್ರದೇಶ್, ಬಿಹಾರ್ ಲಾಸ್ಟ್ ಕಳೆದ ಬಾರಿ ಏನು ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ರು ಅದು ಮಾಡಲೇಬೇಕು. ಈ ಸಲ ಅದು ಉತ್ತರ ಪ್ರದೇಶ ಮತ್ತು ಬಿಹಾರ್ ಎರಡೂದ್ರಲ್ಲೂ ಅದು ಮಾಡಲು ವಿಫಲವಾಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಅವ್ರು ಮಾಡ್ಬೋದು, ಆದರೆ ಇವೆರಡೂ ರಾಜ್ಯದಲ್ಲಿ ವಿಫಲವಾಗ್ತಾ ಇದೆ ಅಂತೇನು ಯೋಗೇಂದ್ರ ಯಾದವ್ ಹೇಳಿದ್ರು. ಇದಕ್ಕೆ ತದ್ವಿರುದ್ಧವಾದ ವಾದವನ್ನು ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ. ಈಗ ಇಬ್ಬರು ರಾಜಕೀಯ ವಿಶ್ಲೇಷಕರ ಈ ಮಾತುಗಳು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಒಬ್ಬರು ಸೆಫಾಲಜಿಸ್ಟು, ಇನ್ನೊಬ್ಬರು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಒಬ್ಬರು ಸೆಫಾಲಜಿಸ್ಟ್ ಆಗಿ ಮೊದಲು ಭವಿಷ್ಯ ಹೇಳ್ತಿದ್ರು, ಈಗ ನಾವು ಭವಿಷ್ಯ ನಿರ್ಮಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಒಂದು ರೀತಿ ಅವರು ಭಾರತ್ ಜೋಡೋ ಯಾತ್ರೆ ಮೂಲಕ ಕೈ ಜೋಡಿಸುವ ಮೂಲಕ ಒಂದು ಪಕ್ಷಕ್ಕೆ ಅಥವಾ ಒಂದು ಬ್ಲಾಕಿಗೆ ಸಮರ್ಥವಾಗಿ ಕೆಲಸ ಮಾಡುವಲ್ಲಿ ಇರ್ತಾ ಇದ್ದಾರೆ. ಅದರಿಂದ ಅವರನ್ನು ಒಂದು ರೀತಿಲಿ ಬಯಾಸ್ ಆಗಿ ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಸ್ಟಿಲ್ ಅವ್ರು ಹೇಳ್ತಾ ಇರೋ ಅವರು ಸೆಫಾಲಜಿಸ್ಟ್ ಆದ ಅನುಭವದಿಂದ ಹೇಳ್ತಾ ಇರೋದ್ರಿಂದ ನಂಬರ್ಗಳಲ್ಲಿ ಒಂದು ಸಾಮ್ಯತೆಗಳು ಕಂಡು ಬರ್ತಾ ಇದೆ, ಒಂದು ಲಾಜಿಕ್ ಆಗಿ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಯಾವ ಪಕ್ಷಕ್ಕೂ ಅವರು ಈ ಸಲ ಸೇರಿಲ್ಲ, ತಮ್ಮದೇ ಆದ ಪಕ್ಷವನ್ನು ಕಟ್ತಾ ಇದ್ದಾರೆ ಬಿಹಾರಲ್ಲಿ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಈ ಸಂದರ್ಭದಲ್ಲಿ ಬಂದು ನೀಡ್ತಾ ಇರೋ ವಾದವನ್ನು ಮಾಡ್ತಾ ಇರೋ ರೀತಿಯನ್ನು ನೋಡಿದ್ರೆ ಅವ್ರು ಎಲ್ಲೋ ಒಂದು ಕಡೆ ಅವ್ರ ಮಾತಿನ ಮೂಲಕ ಅವ್ರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತಮ್ಮ ಹಳೆಯ ಮಿತ್ರರಿಗೆ ಮತ್ತೆ ಅವರು ಫೆವರ್ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈಗೇನು ನಾವು ಇದನ್ನು ಮಾತಾಡ್ತಾ ಇದ್ದೀವಿ, ಈ ಫೀಲ್ಡಿಂದ ಗ್ಯಾಪ್ಸ್ ಇದಾವೆ, ಇದೇ ಜನರ ಮೇಲೆ ಪ್ರಭಾವ ಬೀರುತ್ತೆ. ಇವರು ಯಾವ ಪಾರ್ಟಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಪಾರ್ಟಿಗಾಗಿಲ್ಲ, ಅಥವಾ ನಂಬರ್ಸ್ ಏನಿದೆ ಅನ್ನೋದು ಜನನೂ ಅರ್ಥ ಮಾಡ್ಕೋತಾರೆ. ನಮ್ಮ ದೇಶ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿದೆ, ಜನ ಅಷ್ಟು ಮೂರ್ಖರಿಲ್ಲ, ಯಾರು ಯಾವ ಕಾರಣಕ್ಕಾಗಿ ಈ ಗೇಮನ್ನು ಆಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಮತದಾರರಲ್ಲಿ ಇದೆ ಅಂತ ನನ್ನ ವಿಶ್ವಾಸ. ಆಮೇಲೆ ಇನ್ನೊಂದಂತಂದರೆ ಪ್ರಶಾಂತ್ ಕಿಶೋರ್ ಅವರು ಹೋದಲ್ಲೆಲ್ಲ ರೋಷಾವೇಶವಾಗಿ ಇಂಟರ್ವ್ಯೂ ಕೊಡ್ತಾ ಇದ್ರು, ಬಟ್ ಅವ್ರು ಲಾಕ್ ಆಗಿದ್ದು ಎಲ್ಲಿ ಅಂತಂದರೆ ಹಿರಿಯ ಪತ್ರಕರ್ತ ಕರಣ್ ಥಾಪರ್ ಅವರ ಇಂಟರ್ವ್ಯೂವಲ್ಲಿ. ಆ ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ, ಅವ್ರು ಅಷ್ಟು ಕಕ್ಕಾಬಿಕ್ಕಿ ಆಗಿದ್ದು ಯಾಕೆ ಸರ್? ಸಹಜವಾಗಿ ಈ ನಂಬರ್ಗಳನ್ನು ಅವ್ರು ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಕ್ರೆಡಿಬಿಲಿಟಿ ಲೈನ್ ಅಂತ ಬರುತ್ತೆ. ಈ ಇದೇ ನಂಬರ್ ನಾನು ಹೇಳ್ಬೋದು, ನೀವು ಹೇಳ್ಬೋದು, ನಮ್ಮ ಮಾತಿಗೆ ವ್ಯಾಲ್ಯೂ ಇರೋಲ್ಲ, ಅವ್ರ ಮಾತಿಗೆ ಯಾಕೆ ವ್ಯಾಲ್ಯೂ ಇರುತ್ತೆ ಅಂದರೆ ಅಲ್ಲಿ ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಅವರು ಇಲೆಕ್ಷನ್ ಮೊದಲು ಕೆಲಸ ಮಾಡಿದ್ದಾರೆ, ಗೆಲ್ಲಿಸ್ಕೊಟ್ಟಿದ್ದಾರೆ, ಯಾವ ಪಕ್ಷಗಳ ಜೊತೆ ಇದೆ ಅಂತ, ಅವ್ರ ವೈಫಲ್ಯ ತುಂಬ ಕಡಿಮೆ ಇದೆ ಅನ್ನೋದು ಎಲ್ಲ ಲೆಕ್ಕಾಚಾರ ಬರುತ್ತೆ. ಯೋಗೇಂದ್ರ ಯಾದವ್ ಅದನ್ನೇ ಅಪ್ಲೈ ಮಾಡ್ತೀವಿ, ಅವ್ರು ಸೆಫಾಲಜಿಸ್ಟ್ ಆಗಿ ಎಷ್ಟು ಮೊದಲು ಅನಾಲೈಸಿಸ್ ಮಾಡಿದ್ರು, ಅವ್ರು ಎಷ್ಟು ಹತ್ರ ಇದ್ರು ಅಂತ. ಕಳೆದ ಬಾರಿ ವಿಧಾನಸಭಾ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಯೋಗಿ ಮತ್ತೆ ಗೆಲ್ಲಲ್ಲ ಅಂತ, ಬಟ್ ಯೋಗೇಂದ್ರ ಯಾದವ್ ಹೇಳಿದ್ರು ಯೋಗಿ ಮತ್ತೆ ಗೆಲ್ತಾರೆ, ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೀಗಾಗಿ ಆ ಎಲ್ಲ ಬ್ಯಾಕ್ಗ್ರೌಂಡ್ ಒಂದು ಲೆಕ್ಕ ಹಾಕಿನ ಅವರು ಅಲ್ಲಿ ಒಂದು ಕ್ರೆಡಿಬಿಲಿಟಿ ಹುಟ್ಟಿರುತ್ತೆ, ವಿಶ್ವಾಸಾರ್ಹತೆ ಹುಟ್ಟಿರುತ್ತೆ. ಆ ವಿಶ್ವಾಸಾರ್ಹತೆ ಪ್ರಶ್ನೆ ಬಂದಾಗ ಪ್ರಶಾಂತ್ ಕಿಶೋರ್ ಅವರು ಲಾಸ್ಟ್ ಟೈಮು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋಲು ಕಾಣುತ್ತೆ ಅಂತ ಹೇಳಿದ್ರು. ಅಲ್ಲಿ ಅದು ಕಾಂಗ್ರೆಸ್ ಗೆದ್ದು, ತೆಲಂಗಾಣದಲ್ಲೂ ಅದೇ ರೀತಿ BRS ಗೆಲ್ಲತ್ತೆ, ಕಾಂಗ್ರೆಸ್ ಸೋಲುತ್ತೆ ಅಂತ ಹೇಳಿದ್ರು. ಅಲ್ಲಿ ಕಾಂಗ್ರೆಸ್ ಗೆದ್ದು ಸಹಜವಾಗಿ ಇದು ದೊಡ್ಡ ಹಿನ್ನಡೆ ಪ್ರಶಾಂತ್ ಕಿಶೋರ್ ಅವ್ರು ಮಾಡಿದ ಭವಿಷ್ಯ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಸುಳ್ಳಾಗಿದ್ದಾವೆ. ಅದಕ್ಕೆ ಇವೆರಡು ಸ್ಪಷ್ಟ ಉದಾಹರಣೆ. ಇದೇ ಪ್ರಶ್ನೆಗಳನ್ನು ಇದೇ ಪತ್ರಕರ್ತ ಕರಣ್ ಥಾಪರ್ ಕೇಳಿದ್ರು, ಅದಕ್ಕೆ ಅವ್ರು ತುಂಬ ಅವರು ಮಾತಿನ ಏರು ಧ್ವನಿಯಲ್ಲಿ ಮಾತಾಡಿದ ರೀತಿಯಲ್ಲೇ ಗೊತ್ತಾಯಿತು ಅವರು ಇಲ್ಲಿ ಟ್ರ್ಯಾಪಲ್ಲಿ ಬಿದ್ದರು ಅಂತ. ನನ್ನ ಅಪಾಲಜಿ ಕೇಳಬೇಕು, ನಾನು ಹೇಳಿಸುಳ್ಳಾದರೆ ನೀವು ಪೇಪರಲ್ಲಿ ಏನಾದರೂ ಬರ್ಕೋತೀರಾ, ನನ್ನ ವಿಡಿಯೋ ಇದ್ರೆ ತೋರಿಸಿ ಅಂತ. ಕೊನೆಗೆ ಅವರು ತಮ್ಮ ವಿಡಿಯೋದಲ್ಲಿ ಹಾಕಿದ್ದಾರೆ, ಅದೇ ಟ್ವೀಟನ್ನು ಹಾಕಿದ್ರು, ಅಂದರೆ ಪ್ರಶಾಂತ್ ಕಿಶೋರ್ ಮಾಡಿದ್ದೆ ಟ್ವೀಟನ್ನು ಹಾಕಿದ್ದಾರೆ. ಅದೇ ಟ್ವೀಟ್ ಮೇಲೆ ಎಲ್ಲ ಚಾನಲ್ಗಳು ಡಿಸ್ಕಷನ್ ಮಾಡಿದ್ರು, ನಾವು ತುಂಬ ಕಡೆ ನೋಡ್ತಾ ಇದ್ದೀವಿ. ಇವತ್ತು ಎಕ್ಸ್ ಏ ಟ್ವಿಟರ್ ಇತ್ತು, ಅದು ಎಕ್ಸ್ ಆಗಿದೆ, ಅದರ ಟ್ರೆಂಡಲ್ಲೂ ಅದೇ ನಡೀತಾ ಇದೆ. ಪ್ರಶಾಂತ್ ಕಿಶೋರ್ ಅವರು ಕರಣ್ ಥಾಪರ್ ತೋಡಿದ ಕೆಡಲ್ಲಿ ಹೇಗೆ ಬಿದ್ದರು ಅಂತ, ಅಂದರೆ ಎಲ್ಲೋ ಒಂದು ಕಡೆ ವಿಶ್ವಾಸಾರ್ಹತೆ ಪ್ರಶ್ನೆ ಬಂದಾಗ ಪ್ರಶಾಂತ್ ಕಿಶೋರ್ ಇಲ್ಲೆಲ್ಲೋ ಫೇಲ್ ಆದ್ರಂತ ಅನ್ಸುತ್ತೆ. ಅದನ್ನು ಹಿಡಿಯುವಲ್ಲಿ
ಪತ್ರಕರ್ತ ಕರಣ್ ತಾಪರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ. ಚುನಾವಣಾ ತಜ್ಞರು ಏನು ಒಂದಿಷ್ಟು ನರೇಟಿವ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ನೀವು ನಮಗೆ ಕನ್ಕ್ಲೂಷನ್ ಕೊಟ್ಟಿದ್ದೀರಾ, ಚರ್ಚೆ ನಡೆಸಿದ್ರಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಸೊ ನೋಡಿದ್ರಲ್ವಾ, ಪ್ರತಿಯೊಬ್ಬರೂ ಕೂಡ ಯಾವ್ದು ಗೆಲ್ಲತ್ತೆ ಯಾವ್ದು ಸೋಲತ್ತೆ ಅನ್ನೋ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಆದರೆ ಕೊನೆಯಲ್ಲಿ ಮತದಾರ ಪ್ರಭು ಯಾರ ಕೈ ಹಿಡಿತಾನೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.